ಗುಡ್ ಮಾರ್ನಿಂಗ್ ಪ್ರಪಂಚ. ಚೆನ್ನಾಗಿದೆ ಇದೊಂಥರ ಹೊಸದಾಗಿ. ಈ ವರ್ಷದ ನನ್ನ ಮೊದಲ ವಿಡಿಯೋ ಇದು 2024. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಹೇಗೆ ಶುರು ಮಾಡಿದ್ರಿ ನಿಮ್ಮ ನ್ಯೂ ಇಯರ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಫಸ್ಟ್ ಆಫ್ ಆಲ್ ನಮ್ಮನೇಲೇ ಎಲ್ಲ ಸೇರಿದ್ದಿದ್ದು, ಆ್ಯಂಡ್ ನಮ್ಮ ಕಸಿನ್ಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ, ವಿ ಆರ್ ಆಲ್ ಅಂಡರ್ ದ ಸೇಮ್ ರೂಫ್, ವಿ ವರ್ ಟುಗೆದರ್, ಆ್ಯಂಡ್ ಸಖತ್ ಖುಷಿಯಾಗಿತ್ತು. ಆ್ಯಂಡ್ ನಮ್ಮ ಮೂಮೆಂಟ್ ಆಲ್ಸೋ ವಿ ಎಂಜಾಯ್ಡ್ ಅ ಲಾಟ್ ದ ಹೋಲ್ ಡೇ ಮೂಮೆಂಟ್ ಅಂತಲ್ಲ. ಆ್ಯಂಡ್ ಇವಾಗ ಆ್ಯಂಡ್ ಇಮಿಡಿಯೇಟ್ಲಿ ಅದಾದಮೇಲೆ ಕೆಲಸ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಲ್ಸೋ ನಾನು YLG ಸ್ಯಾಲೋನ್ಗೆ ಹೋಗಿದ್ದೆ ಕೆಂಗೇರಿಲಿ. ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಐ ಹ್ಯಾಡ್ ಎನ್ ಅಮೇಝಿಂಗ್ ಸ್ಟಾರ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಮೆನಿಕ್ಯೂರ್, ಪೆಡಿಕ್ಯೂರ್ ಆ್ಯಂಡ್ ಹೇರ್ ಸ್ಪಾ ಟ್ರೀಟ್ಮೆಂಟ್ ತೊಗೊಂಡೆ. ನಾನು ಯಾವತ್ತೂ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸೇ ಇರಲಿಲ್ಲ. ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ನಾನು ಮಾಡಿಸಿದ್ದು, ಆ್ಯಂಡ್ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಾಯಿತು. ಐ ರಿಯಲಿ ರಿಯಲಿ ಎಂಜಾಯ್ಡ್ ಇಟ್. ಅದಾದಮೇಲೆ ಹೇರ್ ಸ್ಪಾ ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ನಾನು ನಿನ್ನೆ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಮಧ್ಯದಲ್ಲಿ ಸ್ವಲ್ಪ ಇಂಟ್ರಪ್ಷನ್ ಆಯಿತು, ದೆನ್ ಐ ಕುಡಂಟ್ ಕಂಟಿನ್ಯೂ. ಸೊ ನಾನು ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡೋಣ ಅಂತ. ನಿನ್ನೆ ಈ ರೂಮೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿದ್ದೆ, ಅದರದ್ದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ವಾಚ್ ದ್ಯಾಟ್ ನೌ. ಸುಮಾರು ಜನಕ್ಕೆ ಗೊತ್ತು, ನೀವೇನಾದರೂ ಹೊಸ ಸಬ್ಸ್ಕ್ರೈಬರ್ ಆಗಿದ್ದರೆ ನನಗೆ ಕ್ಲೀನಿಂಗ್ ಅಂದರೆ ಇಷ್ಟ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಕ್ಲೀನಿಂಗ್ ಮಾಡಿರ್ತೇನೆ ಅಂದರೆ ಡೀಪ್ ಕ್ಲೀನಿಂಗ್ ಅಲ್ಲ, ಏನೋ ಒಂದು ಎತ್ತಿಡ್ತಿರೋದು ಅಥವಾ ಸಾಲ್ಟ್ ಮಾಡ್ತಿರೋದು ಇದ್ದೇ ಇರುತ್ತೆ. ಅದು ನಂಗೆ ಸ್ವಲ್ಪ ಕಾಮ್ ಡೌನ್ ಮಾಡುತ್ತೆ, ಆ್ಯಂಡ್ ತುಂಬ ಕೆಯೋಟಿಕ್ಕಾಗಿ ನನ್ನ ತಲೆ ಕೆಲಸ ಮಾಡ್ತಾಯಿದ್ರೆ ಇದು ನನಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕಾಮ್ ಮಾಡೋದಕ್ಕೆ. ಆ್ಯಕ್ಚುಲಿ ಇದೇನು ಪೂರ್ತಿ ಕ್ಲೀನಿಂಗು ಅಲ್ಲ, ಇನ್ಫ್ಯಾಕ್ಟ್ ನೀವು ಟೇಬಲ್ ನೋಡ್ತಿರ್ಬೋದು, ಅದನ್ನು ಸಾಲ್ಟ್ ಮಾಡೋದಕ್ಕೆ ಇನ್ನೊಂದು ದಿನ ಇಟ್ಕೊಂಡಿದ್ದೀನಿ, ಆ್ಯಂಡ್ ಅದಾದಮೇಲೆ ಒಂದು ರೌಂಡ್ ಕಸ ಗುಡಿಸ್ತೆ. ದಿಸ್ ವಾಸ್ ಜಸ್ಟ್ ಅ ಬ್ರೀಫ್, ಆ್ಯಂಡ್ ಇವಾಗ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಅದಾಗಿತ್ತು ಕ್ಲೀನಿಂಗ್. ಆ್ಯಂಡ್ ಇವತ್ತು ಟೊಮ್ಯಾಟೊ ಗೊಜ್ಜು ಚಪಾತಿ ಮಾಡಿದ್ರು ಅಮ್ಮ ತುಂಬ ದಿನ ಆದಮೇಲೆ. ಐ ಎಂಜಾಯ್ಡ್ ಇಟ್. ಒಂದು ಚಿಕ್ಕ ಮೀಟಿಂಗ್ ಇದೆ, ಅಂತ ದೊಡ್ಡ ಅಫಿಷಿಯಲ್ ಮೀಟಿಂಗ್ ಅಲ್ಲ, ಬಟ್ ಸ್ಟಿಲ್ ಇಟ್ಸ್ ಅ ಮೀಟಿಂಗ್. ಆ್ಯಂಡ್ ಅದಾದಮೇಲೆ ರಿಹರ್ಸಲ್ಗೆ ಹೋಗಬೇಕು. ಆ್ಯಂಡ್ ನಾನು ಇವಾಗ ಒಂದು ಚಿಕ್ಕ ಹ್ಯಾಕ್ ಶೇರ್ ಮಾಡ್ತಾ ಇದ್ದೀನಿ, ಕವರಿಂಗ್ ಮೈ ಆ್ಯಕ್ನಿ, ಹೌ ಐ ಕವರ್ ಮೈ ಆ್ಯಕ್ನಿ ಅಂತ. ಆ್ಯಂಡ್ ಬೈ ದ ವೇ, ನವೆಂಬರ್ ಡಿಸೆಂಬರ್ ಏನಿದೆ, ಐ ಆಮ್ ಗೋಯಿಂಗ್ ಥ್ರೂ ಅ ಪ್ರಾಸೆಸ್, ಅದನ್ನು ಕೂಡ ಶೇರ್ ಮಾಡ್ತೀನಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವೀಡಿಯೋಲಿ. ಇದಕ್ಕೆ ನಾನು ಯೂಸ್ ಮಾಡೋದು ಯುನೋ ಮೈ ಗೋ ಟು ಫೌಂಡೇಶನ್, ವಿಚ್ ಇಸ್ ಮಾಮಾ ಅರ್ತ್ ಗ್ಲೋ ಸೀರಮ್ ಫೌಂಡೇಶನ್. ಫೇಸ್ ವಾಶ್ ಆಗಿದೆ, ಅದಾದಮೇಲೆ ಒಂದು ಚಿಕ್ಕ, ಇಫ್ ಯು ವಾಂಟ್ ಯು ಕೆನ್, ಇಫ್ ತುಂಬ ಡ್ರೈ ಸ್ಕಿನ್ ಇದ್ದರೆ ನೀವೊಂದು ಮಾಯಿಶ್ಚರೈಸರ್ ಏನಾದ್ರು ಯೂಸ್ ಮಾಡ್ಬೋದು. ಐ ಆಮ್ ಯೂಸಿಂಗ್ ದ ಸ್ಯಾಂಡ್ ಗ್ಲೋ. ಇದರಲ್ಲಿ ಸಾಕಷ್ಟು ಶೇಡ್ಸ್ ಇದೆ, 9 ಡಿಫ್ರೆಂಟ್ ಶೇಡ್ಸ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ಇಂಡಿಯನ್ ಸ್ಕಿನ್ ಟೋನ್ಗೆ ಒಂದು ಶೇಡ್ ನಿಮಗೆ ಸಿಕ್ಕೇ ಸಿಗುತ್ತೆ. ನನ್ನ ಗೋ ಟು ಶೇಡ್ ಆಲ್ಮಂಡ್ ಗ್ಲೋ. ಈ ಸ್ಯಾಂಡ್ ಗ್ಲೋ ಶೇಡನ್ನು ಯು ಹ್ಯಾವ್ ಟು ಡೂ ದಿಸ್. Did you see? ಇಷ್ಟೇ ಅಲ್ಲ, ಐ ದೆನ್ ಆ್ಯಕ್ಚುಲಿ ಅಪ್ಲೈ ಟು ಮೈ ಹೋಲ್ ಸ್ಕಿನ್. ಈ ಹ್ಯಾಕ್ ಅಷ್ಟೇ ಅಲ್ಲ, ಈ ಗ್ಲೋ ಸೀರಮ್ ಫೌಂಡೇಶನ್ ಒಂದು ಪರ್ಫೆಕ್ಟ್ ಈವನ್ ಕವರೇಜ್ ಕೊಡುತ್ತೆ ವಿತ್ 2x ಇನ್ಸ್ಟೆಂಟ್ ಗ್ಲೋ, 12 hours ಲಾಂಗ್ ಸ್ಟೇ. ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ ಇದೆ ಫಾರ್ ಬ್ರೈಟ್ನಿಂಗ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಬೆನಿಫಿಟ್ಸ್. ಆ್ಯಂಡ್ ನಿಮಗೆ ಗೊತ್ತಿದೆ, ಮಾಮಾ ಅರ್ತ್ ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಇಂಡಿಯನ್ ಬ್ರ್ಯಾಂಡ್, ಇದು 100% ನ್ಯಾಚುರಲ್ ಆ್ಯಂಡ್ ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ. ಇವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ನೈಕಾ ಹಾಗೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲ, ಇದು ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲೂ ಕೂಡ ಅವೈಲೇಬಲ್ ಇದೆ, ಹೋಗಿ ಚೆಕ್ ಮಾಡಿ. ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಬೋದು, ವಿಚ್ ಇಸ್ ಅನನ್ಯಾ 2024, ಯಾಕಂದರೆ ಹೊಸ ವರ್ಷ ಬಂದಿದೆ. ಈ ಕೋಡನ್ನು ನೀವು ಅವರ ಒಫಿಷಿಯಲ್ ಆ್ಯಪ್ ಅವ್ರ ವೆಬ್ಸೈಟಲ್ಲಿ ಯೂಸ್ ಮಾಡಿ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಪ್ಲಾಂಟ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಹೇಳಿದ್ದೀನಿ, 2025 ಒಳಗೆ 1 million ಟ್ರೀಸ್ನ ಪ್ಲಾಂಟ್ ಮಾಡೋ ಯೋಜನೆ ಇದೆ, ಅಂದರೆ ಮುಂದಿನ ವರ್ಷನೇ. ಸೊ ನಾವು ಮಾಡೋ ಪ್ರತಿ ಪರ್ಚೇಸ್ನ ಒಂದು ಗಿಡಕ್ಕೆ ಲಿಂಕ್ ಮಾಡಿ ಮರವಾಗಿ ಬೆಳೆಸಿ ಅದರ ಎಲ್ಲ ಡೀಟೇಲ್ಸ್ನ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಸೊ ನೀವು ನಿಮ್ಮ ಬಿಟ್ಟನ್ನ ಮಾಡಿ, ಬಿಕಾಸ್ ನಿಮ್ಮ ಒಂದೇ ವರ್ಷ ಉಳಿದಿರೋದು. ನಾನು ನನ್ನ ಆ್ಯಕ್ನಿಗೆ ಕೊಡೋ ಅಂಥ ಒಂದು ಚಿಕ್ಕ ಹ್ಯಾಕ್, ಯಾಕಂದರೆ ಮೊದಲೇ ಅದು ಕ್ಯೂರ್ ಆಗ್ತಾ ಇರುತ್ತೆ. ತುಂಬ ಕೆಮಿಕಲ್ಸ್ನ ಯೂಸ್ ಮಾಡೋದು ಬೇಡ ಅಂತ, ಜಸ್ಟ್ 1 drop ಆಫ್ ಈ ನ್ಯಾಚುರಲ್ ಫೌಂಡೇಶನ್ನ ಯೂಸ್ ಮಾಡೋದು. ಬೈ ದ ವೇ, 2 days ಬ್ಯಾಕ್ ನಾನು ಕೆಂಗೇರಿಲಿರೋ YLG ಸ್ಯಾಲೋನ್ಗೆ ಹೋಗಿದ್ದೆ. ಬೈ ದ ವೇ, YLG ಫುಲ್ ಫಾರ್ಮ್ ಏನು ಗೊತ್ತಾ? ಯು ಲುಕ್ ಗ್ರೇಟ್. ಒಂದು ಚಿಕ್ಕ ಹೇರ್ ಸ್ಪಾ ಸೆಷನ್ ಥರ ಇತ್ತು. ಫಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡಿದರು, ಆ್ಯಂಡ್ ದೆನ್ ಸ್ಟೀಮ್, ಆ್ಯಂಡ್ ದೆನ್ ಹೇರ್ ವಾಶ್, ಅದಾದಮೇಲೆ ಬ್ಲೋ ಡ್ರೈ ಮಾಡಿ ಫುಲ್ ಹೇರ್ನ ಸೆಟ್ ಮಾಡಿದ್ರು. ಲಿಟ್ರಲಿ ಅವತ್ತೆಲ್ಲ ಫೀಲ್ಸ್ ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ಈವನ್ ದ ನೆಕ್ಸ್ಟ್ ಡೇ ಆ್ಯಸ್ ವೆಲ್.
ಬಟ್ ತುಂಬ ಕೆಲಸ ಇರೋದ್ರಿಂದ ನಾನು ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೈತೆ. ನೀವು ನೋಡಬಹುದು ಒಂಚೂರು ಫ್ರಿಜ್ ಇರಲಿಲ್ಲ, ಆ್ಯಂಡ್ ಅವ್ರು ಕೊಟ್ಟಿದ್ದು ಕೂಡ ಫ್ರಿಜ್ ಫ್ರೀ ಹೇರ್ ಸ್ಪಾ ಟ್ರೀಟ್ಮೆಂಟ್ ಅಂತ. ಆ್ಯಂಡ್ ಪ್ಲೀಸ್ ಗೋ ಟು ಕೆಂಗೇರಿ ಆ್ಯಂಡ್ ವಿಸಿಟ್ ದ ಸ್ಯಾಲಾನ್. ಯು ಕ್ಯಾನ್ ಸಿ ಮೈ ಸ್ಟೇಟ್. ಆ್ಯಕ್ಚುಲಿ ರಿಹರ್ಸಲಿಂದ ಬಂದು ಫ್ರೆಶ್ ಅಪ್ ಆದೆ. ನಾವು ಮಾಡ್ತಿರೋದು ಹೊಸ ನಾಟಕ, ಸೊ ಇವಾಗ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡೆಲ್ಲ ಕಲಿತಾ ಇರೋದು, ರೀಡಿಂಗ್ ನಡೀತಾ ಇದೆ. ಹೊರಗೆ ಬಾರೋ ರಾವಣ ಅನ್ನೋ ನಾಟಕ. ಆ್ಯಂಡ್ ಟು ಟೆಲ್ ಯು ಗೈಸ್, ಆ್ಯಕ್ಚುಲಿ ನಾನು ಹೊಸ ನಾಟಕ ಯಾವ್ದಾದ್ರೂ ಇದ್ದಾಗ ಹೇಳ್ತಾರೆ, ನಾವು 10 ಸರ್ತಿ ಓದೋದಕ್ಕಿಂತ 1 ಸರ್ತಿ ಬರೆದ್ರೆ ಚೆನ್ನಾಗಿ ನೆನಪಿರುತ್ತೆ ಅಂತ. ಸೊ ನಾನು ನನ್ನ ಪೂರ್ತಿ ಡೈಲಾಗ್ಸ್ನ ಬರೆದು ಪ್ರಾಕ್ಟೀಸ್ ಮಾಡ್ತೀನಿ. 1 ಸರ್ತಿ ಬರೆದ್ರೆ ಲೈಕ್ ನಾನು ಯಾವ ಪೇಜಲ್ಲಿ ಬರೆದಿದ್ದೆ, ಎಲ್ಲಿ ಬರೆದಿದ್ದೆ ಅನ್ನೋದು ನಮಗೆ ನೆನಪಿರುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ಡೈಲಾಗ್ಸ್ ನೆನಪಿರುತ್ತೆ ಅಂತ ನಾನು ಒಂದು ಸರ್ತಿ ಬರೀತೀನಿ. ಆ್ಯಂಡ್ ಅಕ್ಕ ಕೂಡ ನನಗೆ ಡೈಲಾಗ್ಸ್ ಏನಂತಾರೆ ನನ್ನ ಜೊತೆ ಕೂತು ಪ್ರಾಕ್ಟೀಸ್ ಮಾಡಿ ಹೇಳ್ಕೊಟ್ಟು ಇದ್ದಾರೆ. ಇನ್ಫ್ಯಾಕ್ಟ್ ಹೇಗೆ ಯಾವ್ಯಾವ ಡೈಲಾಗ್ನ ಹೇಗೆ ತೊಗೋಬೇಕಂತ. ಸೊ ಮನೇಲಿ ನಂಗೆ ಒಂದು ರೌಂಡ್ ಪ್ರಾಕ್ಟೀಸ್ ಆಗಿರುತ್ತೆ. ಆಮೇಲೆ ನಾನು ಅಲ್ಲಿಗೆ ಹೋದಮೇಲೆ ಡೈಲಾಗ್ ಗೊತ್ತಿಲ್ಲ ಇರೋ ಥರ ಆಗಬಾರ್ದಲ್ವ. ಸೊ ಐ ಡೂ ದ್ಯಾಟ್. ಆ್ಯಂಡ್ ಇನ್ನೊಂದು ಬಿಗ್ ನ್ಯೂಸ್ ರಿವೀಲ್ ಮಾಡೋದಿದೆ ನಿಮಗೆಲ್ಲ. ಅದೇನಂತಂದರೆ ಇವಾಗ ನಾನು ಕ್ಲೂ ಕೊಡ್ತಾ ಇದ್ದೀನಿ, ನೀವೇನಾದರೂ ಕಂಡು ಹಿಡಿದ್ರೆ ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕ್ಲೂ ಏನಂತಂದರೆ, ನಾನು ನನ್ನ ಕ್ಲಾಸೆಟ್ ನನ್ನ ವಾರ್ಡ್ರೋಬ್ನ ಸ್ವಲ್ಪ ಖಾಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದನ್ನ ಖಾಲಿ ಮಾಡಿ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಗೆಸ್ ಮಾಡಿ ನೋಡೋಣ. ಕಂಡುಹಿಡೀರಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡೋಣ ಯಾರು ಸ್ವಲ್ಪ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂತ. ಲೆಟ್ಸ್ ಸಿ, ದಟ್ಸ್ ದಿ ಕ್ಲೂ ಫಾರ್ ನೌ.